ಮೇಡಮ್ ಈಗ ಇತ್ತೀಚಿನ ದಿನಗಳಲ್ಲಿ ಗರ್ಭ ಸಂಸ್ಕಾರ ಅಂತೇಳಿ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಅಫಿಷಿಯಲ್ ಆಗಿ ಇದನ್ನು ಟ್ರೀಟ್ಮೆಂಟ್ಗಳು ಶುರು ಮಾಡ್ಕೊಂಡಿದ್ದಾರೆ ಕೆಲವೊಂದು ಕ್ಲಾಸಸ್ಗಳು ಸಮಾಜಕ್ಕೆ ತಗೊಂಬರೋಕೆ ಮೊದಲೇ ಏನೆಲ್ಲ ಒಂದು ಪ್ರಿಪರೇಷನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಗರ್ಭ ಸಂಸ್ಕಾರ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಕಡಿಮೆ ಇದೆ ಬಟ್ ಈಗ ಶುರು ಆಗಿದೆ ಈಗ ಹೆಚ್ಚಾಗ್ತಾ ಇದೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಇದು ಯಾವ ಥರ ಇದು ವರ್ಕೌಟ್ ಆಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಓಕೆ ನೋಡಿ ಗರ್ಭ ಸಂಸ್ಕಾರ ಅನ್ನೋದು ಅತ್ಯಧಿಕವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಮುಖ್ಯವಾಗಿ ಬೇಕಾದಂತಹ ಒಂದು ಪದ್ಧತಿಯಾಗಿದೆ ನೋಡಿ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಬರುತ್ತೆ ಸೊ ವೇದಗಳಲ್ಲಾಗಿರಬಹುದು ಮತ್ತು ಇನ್ನಿತರ ಆಗಮಗಳಲ್ಲಾಗಿರ್ಬೋದು ಷೋಡಶ ಸಂಸ್ಕಾರಗಳು ಯಾಕೆ ಬೇಕು ಒಬ್ಬ ಮನುಷ್ಯನಿಗೆ ಅಂತಂದರೆ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಪ್ರತಿಯೊಂದು ಪದ್ಧತಿಗಳು ತಗೊಳ್ಳಿ ಆಚರಣೆಗಳು ತೊಗೊಳ್ಳಿ ರೂಢಿಗಳು ತಗೊಳ್ಳಿ ಸಂಪ್ರದಾಯಗಳು ತಗೊಳ್ಳಿ ಅದರಿಂದ ಏನೇ ಆದ್ರೂ ಒಂದು ಸೈಂಟಿಫಿಕ್ ಆಚರಣೆಗಳಿದೆ ಈಗ ಎಕ್ಸಾಂಪಲ್ ಆಗಿ ಒಂದು ಮಗು ಹುಡ್ತಾ ಇದ್ದಂಗೆನೆ ಆಕೆಗೆ ಶ್ರೀಮಂತ ಮಾಡಬೇಕು ಅಂತಾರೆ ಹಾಗೆ ನಾಮಕರಣ ಮಾಡಬೇಕು ಅಂತಾರೆ ಹಾಗೆ ಒಂದು ಕೇಶ ಮುಂಡಣ ಮಾಡಬೇಕು ಪ್ರತಿಯೊಂದಕ್ಕೂ ಒಂದು ಸಂಸ್ಕಾರ ಅಂತ ಕೊಡ್ತಾ ಹೋಗ್ತಾರೆ ನೋಡಿ ಈಗ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಯಾಕೆ ಮಾಡಬೇಕು ಅಂತಾರೆ ಸೊ ಗರ್ಭಿಣಿ ಸ್ತ್ರೀಯರ್ಗೇನಂದ್ರೆ ಒಂದು ಹತ್ತು ಮುತ್ತೈದೆಗಳಿಂದ ಇನ್ನಿತರ ದೊಡ್ಡ ದೊಡ್ಡವರಿಂದ ಆಶೀರ್ವಾದ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಬ್ಲೆಸ್ಸಿಂಗ್ಸು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಆ ಮಗುಗೆ ಒಂದು ಎನರ್ಜಿ ಮುಖಾಂತರ ಹೋಗೋದಕ್ಕೆ ಅದು ಸಹಾಯಕಾರಿಯಾಗಿದೆ ಸೊ ಈ ರೀತಿಯಾಗಿ ಸೀಮಂತ ಆಗಿರಬಹುದು ಹಾಗೆ ನೆಕ್ಸ್ಟ್ ಆ ಮಗುಗೆ ಬರುವಂತಹ ನೆಕ್ಸ್ಟ್ ಸಂಸ್ಕಾರಗಳೇನಿದೆ ಅದೆಲ್ಲನೂ ಏನಾಗ್ತಾ ಹೋಗುತ್ತೆ ಅಂದ್ರೆ ಮಗುಗೆ ಒಂದು ಹೆಚ್ಚಿನದಾದಂಥ ಒಂದು ಒಳ್ಳೆ ರೀತಿಯಾದಂಥ ಒಂದು ಪ್ರೋಸೆಸ್ ಕೊಡೋದಕ್ಕೆ ಸಹಾಯಕಾರಿಯಾಗಿದೆ ನಾವು ಹಿಂದೆ ಇದನ್ನ ನೋಡಬಹುದು ಶ್ರೀಕೃಷ್ಣ ಯಾವ ರೀತಿಯಾಗಿ ಅಭಿಮನ್ಯುವಿಗೆ ಅವನು ಚಕ್ರ ಚಕ್ರವ್ಯೂಹದ ಕುರಿತಾಗಿ ಹೇಳುವಾಗ ಮಗು ಯಾವ ರೀತಿ ಕೆಣಸ್ಕೊತು ಅನ್ನೋದಾಗಿರ್ಬೋದು ಹಾಗೆ ಭಕ್ತ ಪ್ರಹ್ಲಾದದಲ್ಲೂ ಅಷ್ಟೇನೆ ಯಾವ ರೀತಿಯಾಗಿ ನಾರಾಯಣ ಸ್ತೋತನ ಮಗು ಹೊಟ್ಟೆಯಿಂದನೇ ಕಲಿತು ಅನ್ನೋದಾಗಿರ್ಬಹುದು ಹಾಗೆ ಶಿವಾಜಿಯ ಕತೆ ತಗೊಂಡಾಗ ಏನಾಯ್ತು ಅಂತಂದ್ರೆ ಅಹ್ ಶಿವಾಜಿ ಪರಾಕ್ರಮಿ ಆಗೋದಕ್ಕೆ ಆ ತಾಯಿ ಜೀಜಾಬಾಯಿ ಏನು ಮೊದ್ಲು ಆಕೆ ಏನು ಮಾಡಿದ್ಲು ಅಂದರೆ ಹೊಟ್ಟೆಯಲ್ಲೇ ಯಾವ ರೀತಿ ಆ ಮಗುಗೆ ಕಮ್ಯುನಿಕೇಶನ್ ನಡೆಸಿ ಅವ್ಳು ತರನೇ ವೀರ ಆಗ್ಬೇಕು ಅಂದಾಗ ಶಿವಾಜಿ ಆ ರೀತಿಯಾಗಿ ಆಗೋದಕ್ಕೆ ಸಹಾಯಕಾರ ಆಯಿತು ಇದಕ್ಕೆ ನಮ್ಮಲ್ಲಿ ಎಷ್ಟೋ ಹಿಸ್ಟ್ರಿ ನಿದರ್ಶನಗಳು ಇದೆ ಅಷ್ಟೇ ಅಲ್ದಿರ ಇವತ್ತಿನ ದಿನ ಸೈನ್ಸ್ ಅಂತ ತಗೊಂಡಾಗೂ ಸಹ ಮಗು ತಾಯಿಯ ಒಂದು ಪ್ರತಿಕ್ರಿಯೆಗೆ ತಾಯಿಯ ಒಂದು ಏನು ಎಮೋಷನ್ಸ್ ಅನ್ನೋದೇನಿದೆ ತಾಯಿಯ ಒಂದು ಮಾತುಗಳಿಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಸಹ ನಾವು ಇವತ್ತೆಷ್ಟೋ ಆಲ್ಟ್ರಾ ಸ್ಕ್ಯಾನಿಂಗು ಇದೆಲ್ಲ ಬಂದಿರೋದ್ರಿಂದ ಅದರಲ್ಲೂ ನಾವು ನೋಡ್ತಾ ಇದೀವಿ ಸೊ ಹಂಗಾಗಿ ಹಾಗಾದ್ರೆ ಸಂಸ್ಕಾರ ಈ ಗರ್ಭದಲ್ಲಿರುವಂತ ಮಗುವಿಗೆ ಸಂಸ್ಕಾರ ಅನ್ನೋದು ಯಾವ ರೀತಿ ಇಂಪಾರ್ಟೆಂಟು ನಿಜವಾಗ್ಲೂ ಆ ಮಗು ಅದನ್ನ ಸ್ವೀಕರಿಸುತ್ತಾ ಆ ಮಗುಗೆ ಇಂಪಾರ್ಟೆಂಟ್ ಅಂದ್ರೆ ಖಂಡಿತವಾಗಿಯೂ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಯಾಕಂದ್ರೆ ನೋಡಿ ಮಗು ಜನನ ಆಗ್ತಾ ಇದೆ ಅಂತಂದಾಗ ಏನಾಗುತ್ತೆ ಅಂದ್ರೆ ಯಾವಾಗ ಈ ಶುಕ್ರ ಹೋಗಿ ಅಂಡಾನುವಿನ ನಂತರ ತನ್ನ ಒಂದು ಜೀವಾತ್ಮ ಅದರಲ್ಲಿ ಸೇರುತ್ತೆ ಅಂದಾಗ ಏನಾಗುತ್ತೆ ಅಂದರೆ ಮಗುವಿನ ಒಂದು ಸಂಸ್ಕಾರ ರೂಪವಾದಂತಹ ಅದರ ಒಂದು ಬುದ್ಧಿ ಬೆಳವಣಿಗೆ ಆಗೋದಕ್ಕೆ ಸಹಾಯಕಾರಿಯಾಗುತ್ತೆ ಆದರೆ ತಾಯಿ ಆದವಳು ಆ ಒಂದು ಗರ್ಭ ಧರಿಸಿದಾಗ ತನ್ನ ಮಗುವಿನ ಮುಖಾಂತರವಾಗಿ ಕಮ್ಯುನಿಕೇಟ್ ಮಾಡ್ತಿದಾಗ ತಾಯಿಯ ಥಾಟ್ಸ್ ಏನಿದೆ ಅದು ರಿಸೀವ್ ಮಾಡ್ಕೊಳೋದಕ್ಕೆ ಮಗು ಈ ಒಂದು ಪ್ರೋಸೆಸಿಂಗ್ ಅಲ್ಲಿ ಅಂದ್ರೆ ಏನು ಈ ಪ್ರೆಗ್ನೆನ್ಸಿಯಲ್ಲಿ ಅದು ತುಂಬಾನೇ ಸಹಾಯಕವಾದಂತಹ ಒಂದು ಪೀರಿಯಡ್ಸ್ ಅಂತ ನಾವು ಹೇಳಬಹುದು ಸೊ ಇದೇ ರೀತಿಯಾಗಿ ನಾವು ಗರ್ಭ ಸಂಸ್ಕಾರ ಅಂತ ಇವತ್ತು ಏನು ನೋಡ್ತಾ ಇದೀವಿ ನಾವು ಇವತ್ತು ಎಷ್ಟೋ ಕೆಲವೊಂದು ಕ್ಲಿನಿಕ್ಸ್ಗಳಲ್ಲಿ ಅಂದ್ರೆ ಆಯುರ್ವೇದ ಕ್ಲಿನಿಕ್ಸ್ ಆಗಿರ್ಬೋದು ಹೋಮಿಯೋಪತಿ ಕ್ಲಿನಿಕ್ಸ್ ಆಗಿರ್ಬೋದು ಮತ್ತೆ ಇನ್ನಿತರ ಅಂದ್ರೆ ಯೋಗ ಚಿಕಿತ್ಸೆಗಳಲ್ಲಿ ನಮ್ಗೆ ಏನಾಗ್ತಾ ಇದೆ ಗರ್ಭ ಸಂಸ್ಕಾರ ಅನ್ನೋದು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಗರ್ಭ ಸಂಸ್ಕಾರ ಅನ್ನೋದು ಯಾವ ರೀತಿ ವಿಧಾನಗಳಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಕ್ ಹೋದಾಗ ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರಿಗೆ ಆಹಾರ ಪದ್ಧತಿ ಮುಖಾಂತರವಾಗಿ ಅವರು ಗರ್ಭ ಸಂಸ್ಕಾರನ ಮೊದಲನೇ ಇದರಲ್ಲಿ ಶುರು ಮಾಡ್ತಾರೆ ತದನಂತರ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಮ್ಯೂಸಿಕ್ ಥೆರಪಿಗಳನ್ನ ಕೊಡ್ತಾ ಹೋಗ್ತಾರೆ ಅದಾದ ನಂತರ ಏನಾಗುತ್ತೆ ಅಂದ್ರೆ ಗರ್ಭ ಸಂವಾದ ಅಂತಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಮಗುವಿನೊಂದಿಗೆ ಯಾವ ರೀತಿ ತಾಯಿ ಆದಳು ಕಮ್ಯುನಿಕೇಟ್ ಹೊಂದಬೇಕು ಅನ್ನೋದನ್ನ ಈ ಒಂದು ಗರ್ಭ ಸಂಸ್ಕಾರದಲ್ಲಿ ಹೇಳ್ಕೊಡೋದಕ್ಕೆ ಈ ಒಂದು ಗರ್ಭ ಸಂಸ್ಕಾರ ಅಂತ ಅಂದ್ಬಿಟ್ಟು ನಾವು ಕರಿತೀವಿ ಮೇಡಮ್ ಈಗ ನೀವು ನಿಮ್ಮ ಒಂದು ಈಗ ಯೋಗ ಕ್ಲಾಸ್ಗಳು ಮಾಡ್ತೀರಾ ಕೆಲವು ಕಡೆ ನೀವೇ ಹೋಗಿ ಕ್ಲಾಸ್ಗಳು ಕೊಟ್ಟು ಬರ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಈಗ ಈ ಒಂದು ಗರ್ಭ ಸಂಸ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ ಕ್ಲಾಸ್ಗಳಾಗ್ಬೋದು ಇಲ್ಲಾಂದರೆ ನಿಮ್ಮ ಪ್ಲೇಸಿಗೆ ಅವರನ್ನು ಕರೆಸ್ಕೊಳೋದು ಇಲ್ಲ ನೀವು ಅವ್ರ ಪ್ಲೇಸ್ಗೆ ಹೋಗುವಂಥದ್ದು ಇದು ಏನಾದರೂ ಪ್ರೊಸೆಸ್ ಇಟ್ಕೊಂಡಿದ್ರೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಇಲ್ಲ ಕ್ಲಾಸ್ಗಳು ಕೊಡುವಂಥದ್ದು ಇವೇನಾದರೂ ಇದಾವಾ ಖಂಡಿತ ಇದೆ ನೋಡಿ ಗರ್ಭ ಸಂಸ್ಕಾರ ಅಂತ ಇವತ್ತು ಇವತ್ತಿನ ದಿನ ಎಷ್ಟೋ ಕ್ಲಾಸುಗಳಿದೆ ಏನಂದ್ರೆ ನಾವು ಏನೋ ಅರ್ಧಂಬರ್ಧ ತಿಳ್ಕೊಂಡು ಗರ್ಭಿಣಿ ಸ್ತ್ರೀಯರಿಗೆ ಬರೀ ಹೇಳ್ಕೊಡೋದು ಇವತ್ತಿನ ದಿನ ಆನ್ಲೈನ್ ಕ್ಲಾಸಗಳು ಒನ್ ಡೇ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆಲ್ಲ ಗರ್ಭ ಸಂಸ್ಕಾರ ಕ್ಲಾಸಗಳಿದೆ ಅಂತ ಅನ್ಬಿಟ್ಟು ಬಟ್ ಅದರಲ್ಲಿ ಯಾವ ರೀತಿ ಅದು ಮೌಲ್ಯಾಧಾರಿತವಾಗಿದೆ ಅದು ಯಾವ ರೀತಿಯಾಗಿ ಕ್ವಾಲಿಟಿ ಆಗಿದೆ ನಿಜವಾಗ್ಲೂ ಅದರಿಂದ ಮಗುಗೆ ನಾನು ಯೂಸ್ ಆಗ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಂಡು ನಾವು ಈ ಕ್ಲಾಸಸ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾರಾಗಾರು ಗರ್ಭ ಸಂಸ್ಕಾರ ನೀಡಿದಾಗ ಆನ್ಲೈನ್ ಟೀಚಿಂಗ್ಸ್ಗಳನ್ನ ಕೊಡ್ತೀವಿ ಹಾಗೆ ಅಥವಾ ತುಂಬಾ ಅವ್ರಿಗೆ ಬೇರೆ ರೀತಿಯಾದಂತಹ ಒಂದು ಚಿಕಿತ್ಸೆಗಳು ಬೇಕು ಅಂದಾಗ ಅಂದರೆ ಯೋಗದ ಅಂದರೆ ಈ ನಾರ್ಮಲ್ ಡೆಲಿವರಿಗೆ ಯಾವ್ಯಾವ ರೀತಿಯಾದ ಆಸನಗಳಾಗಿರ್ಬೋದು ಮಗುವಿನ ಒಂದು ಬೆಳವಣಿಗೆಗೆ ಯಾವ್ಯಾವ ರೀತಿ ಸಹಾಯಕಾರಿಯಾಗಿರ್ಬೋದು ಅಂದಾಗ ನಾವು ಹೋಗಿ ಕ್ಲಾಸಸ್ ಮಾಡುವಂಥದ್ದು ಇದೆ ಹಾಗೆಯೇ ಮತ್ತೆ ಒಂದಷ್ಟು ಕ್ಲಾಸಸ್ನ ನಾವು ವರ್ಕ್ಶಾಪ್ ಥರ ಮಾಡಿನೂ ಕಂಡಕ್ಟ್ ಮಾಡ್ತಾ ಇದ್ವಿ ಸೊ ಈ ಥರದ್ದೆಲ್ಲ ಗರ್ಭ ಸಂಸ್ಕಾರದಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಮೇಯ್ನ್ ಆಗಿ ನಾನು ಆಗಲೇ ಹೇಳಿದಂಗೆ ಏನು ಕೊಡ್ತಾ ಹೋಗ್ತೀವಿ ಈ ಒಂದು ಗರ್ಭ ಸಂಸ್ಕಾರದಲ್ಲಿ ಅಂದರೆ ಮೊದಲನೇದಾಗ ಆಹಾರ ಪದ್ಧತಿ ಬಗ್ಗೆ ಫೋಕಸ್ ಮಾಡ್ತೀವಿ ನೋಡಿ ನಾವು ಈ ಗರ್ಭಿಣಿಯರು ಅಂತ ತೊಗೊಂಡಾಗ ನಮ್ಮ ಕೆಮ್ಮಣ್ಣು ತಿನ್ನೋ ಆಸೆ ಆಗುತ್ತೆ ತಿನ್ನೋ ಆಸೆ ಆಗುತ್ತೆ ಅಂತೆಲ್ಲ ನಾವು ಕೇಳಿರ್ತೀವಿ ಹಾಗಾದರೆ ಏನದು ಅಂದರೆ ನೋಡಿ ಮಗು ಯಾವಾಗ ಅದು ಪ್ರೋಸೆಸ್ ಆಗ್ತಾ ಶುರುವಾಗುತ್ತೋ ದೇಹದಲ್ಲಿ ಏನಾದ್ರೂ ಕೊರತೆಗಳಿತ್ತು ಅಂದರೆ ತಾಯಿಗದು ಆಸೆ ಆಗುತ್ತೆ ಈಗ ಎಕ್ಸಾಂಪಲ್ಲು ನನಗೆ ಇದು ಆಸೆನೇ ಇರಲಿಲ್ಲ ಬಟ್ ಇದನ್ನ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಈಗ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದಂತಹ ಒಂದು ಇದು ತಿನ್ಬೇಕು ಅಂತ ಆಕೆಗೆ ಅನ್ಸುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಗರ್ಭಿಣಿಷ್ಟ್ರೀ ಏನಾದ್ರು ಆಸೆ ಪಟ್ರೆ ಬಯಕೆಗಳು ಆಕೆ ಕೊಡಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ ಇದಕ್ಕೆ ರೀಸನ್ ಏನು ಅಲ್ಲ ನಮ್ಮ ದೇಹದ ಮೆಕ್ಯಾನಿಸಮ್ ಆಗಿದೆ ಮಗುವಿಗೆ ಬೇಕಂದ ಪೌಷ್ಟಿಕಾಂಶಗಳನ್ನ ದೇಹನೇ ಬಯಕೆ ರೀತಿಯಾಗಿ ಅದು ವ್ಯಕ್ತಪಡಿಸುತ್ತೆ ಸೊ ಹೀಗಿರುವಾಗ ಇವತ್ತಿನ ದಿನ ಹೇಳಬೇಕು ಅಂದರೆ ಇವತ್ತಿನ ದಿನ ಎಷ್ಟೋ ಗರ್ಭಿಣಿ ಸ್ತ್ರೀಯರುಗಳು ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಆಹಾರ ಪದ್ಧತಿ ಹೇಗೆ ತೊಗೊಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವ್ರಿಗೇನು ಇಷ್ಟ ಅಂತ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡೋದು ನಾವು ಐ ಟಿ ಬಿ ಟೀಸಲ್ಲಂತೂ ಅವ್ರಿಗೆ ಮನೇಲಿ ಮಾಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ ಅಲ್ಲಿ ಹೋಗ್ಬಿಟ್ಟು ತಿನ್ನೋದಾಗಿರ್ಬೋದು ಈ ಪಿಜ್ಜಾ ಬರ್ಗರ್ಗಳು ತಿನ್ನೋದಾಗಿರ್ಬೋದು ಈ ಥರ ಜಂಕ್ ಫುಡ್ಡುಗಳು ಪ್ರೊಸೆಸರ್ಡ್ ಫುಡ್ ಆಗಿರ್ಬೋದು ಈ ಸ್ಟೋರೇಜ್ ಫುಡ್ ಇದನ್ನ ತೊಗೊಳೋದಿಂದ ಏನಾಗುತ್ತೆ ಅಂದರೆ ಮಗುವಿನ ಬೆಳವಣಿಗೆಗೆ ಇದು ಅತ್ಯಧಿಕವಾಗಿ ಕುಂಠಿತ ಮಾಡುತ್ತೆ ಸೊ ಮೇಯ್ನಾಗಿ ಒಂದು ಸ್ತ್ರೀಯರಿಗೆ ಅಂದರೆ ಈ ಒಂದು ತಾಯಿ ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ಅದು ಬೆಳವಣಿಗೆಗೆ ಬೇಕಾದಂಥ ವೈಟಮಿನ್ಸ್ಗಳು ಚೆನ್ನಾಗಿ ಹೋಗ್ಬೇಕು ವೈಟಮಿನ್ ಸಿ ಆಗಿರ್ಬೋದು ವೈಟಮಿನ್ ಇ ಆಗಿರ್ಬೋದು ಪ್ರೋಟೀನ್ಸ್ಗಳಾಗಿರ್ಬೋದು ಫೈಬರ್ ಫುಡ್ಸ್ಗಳಾಗಿರ್ಬೋದು ಒಮೇಗಾ ತ್ರೀ ಆಗಿರ್ಬೋದು ಆಮೇಲೆ ಫ್ಯಾಟಿ ಫುಡ್ಸ್ ಆಗಿರ್ಬೋದು ಈ ಒಳ್ಳೆ ಫ್ಯಾಟಿ ಫುಡ್ಸ್ಗಳು ಈ ರೀತಿಯಾಗಿ ಕೊಡೋದಿನ್ನ ಏನಾಗುತ್ತೆ ಅಂದರೆ ಮಗುವಿನ ಎಲ್ಲ ಬೆಳವಣಿಗೆಗಳಿಗೂ ಈ ಒಂದು ಆಹಾರ ಪದ್ಧತಿ ಅನ್ನೋದು ಮಗುವಿಗೆ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಅದೇ ರೀತಿಯಾಗಿ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ ಮ್ಯೂಸಿಕ್ ಥೆರಪಿ ಅಂತಂದ್ಬಿಟ್ಟು ಕೊಡ್ತೀವಿ ಏನಪ್ಪ ಈ ಮ್ಯೂಸಿಕ್ ಥೆರಪಿಯಲ್ಲಿ ಏನಿದೆ ಅಂದರೆ ಮ್ಯೂಸಿಕ್ ಅಂದರೆ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಅಧಿ ಅತ್ಯಧಿಕವಾದಂಥ ಶಕ್ತಿ ಇದೆ ಅಂದರೆ ಮಗುವಿನ ಫ್ರೀಕ್ವೆನ್ಸಿ ಅದು ಏನಾಗ್ತಾ ಇರುತ್ತೆ ಅಂದರೆ ಆ ಫ್ರೀಕ್ವೆನ್ಸಿಯಲ್ಲಿರೋದ್ರಿಂದ ಅದು ಮ್ಯೂಸಿಕ್ಕಿಗೆ ತುಂಬ ಸ್ಪಂದಿಸುತ್ತೆ ಎಕ್ಸಾಂಪಲ್ ಒಂದು ಗರ್ಭಿಣಿ ಸೀಯರ್ ಗಮನಿಸ್ಬೋದು ಏನಾದರೂ ಗಲಾಟೆ ಆದಾಗ ಜೋರಾಗಿ ಸೌಂಡ್ ಬಂದಾಗ ಆ ಹೊಟ್ಟೆ ಒಂಥರ ಹಿಡ್ಕೊಂಡಂಗೆ ಆಗಿರ್ಬೋದು ಸಡನ್ನಾಗಿ ಮಗು ಚಲನ ಬೀಳೋದನ್ನು ನಾವು ಗಮನಿಸ್ತೀವಿ ಪ್ರೆಗ್ನೆನ್ಸಿ ಆಗಿದ್ದಾಗ ತಾಯಿ ಆದೊಳ್ಗೆ ಅದು ಆಗುತ್ತೆ ಅದೇ ಮ್ಯೂಸಿಕ್ ಕೇಳ್ತಿದ್ದಾಗ ಆ ಮಗು ಯಾವ ರೀತಿ ಇರೋದನ್ನು ಸಹ ನಾನು ಫೀಲ್ ಮಾಡಬಹುದು ಸೊ ಮ್ಯೂಸಿಕಲ್ಲಿ ಅಷ್ಟು ಶಕ್ತಿ ಇದೆ ನಾವು ಮ್ಯೂಸಿಕಲ್ಲೇ ಹೇಳಿದರೆ ಎಷ್ಟೋ ವೇದಗಳಲ್ಲೇ ಹೇಳಿದ್ದೀವಿ ಅಂದರೆ ಪಶು ಆಗಿರಬಹುದು ಶಿಶು ಆಗಿರಬಹುದು ಸೊ ಎಲ್ಲರೂ ಮ್ಯೂಸಿಕ್ಗೆ ತಲೆಬಾಗ್ದವ್ರು ಯಾರೂ ಇಲ್ಲ ಅಂತಂದ್ಬಿಟ್ಟು ಸೊ ಹಾಗಾಗಿ ಅದು ಫ್ರೀಕ್ವೆನ್ಸಿ ರೂಪದಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಆಲ್ಫಾ ಬೀಟಾ ಸೊ ಈ ರೀತಿಯಾದಂಥ ಒಂದು ಕೆಲವೊಂದು ಮ್ಯೂಸಿಕ್ ಫ್ರೀಕ್ವೆನ್ಸಿ ಥೆರಪಿಗಳಿದೆ ಅದರಲ್ಲೂ ರಾಗಗಳು ಕೆಲವೊಂದಿದೆ ಈಗ ಏನಾಗ್ತಾ ಇದೆ ಅಂದರೆ ಹೆಚ್ಚಿನದಾಗಿ ಗರ್ಭಿಣಿ ಸೀಯರಿಗೆ ಮೇಯ್ನಾಗಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗಿ ಏನಾಗುತ್ತೆ ಅಂದರೆ ಬಿ ಪಿ ಹೈ ಆಗುತ್ತೆ ಬಿ ಪಿ ಹೈ ಆದಾಗ ಏನಾಗುತ್ತೆ ಅಂದರೆ ಕಾಲೆಲ್ಲ ಊದ್ಕೊಳ್ಳುತ್ತೆ ಹಾಗೆ ನಾರ್ಮಲ್ ಡಿಲ್ವರಿಗೆ ಅದು ಹೆಲ್ಪ್ ಆಗೋಲ್ಲ ಸೊ ಆಮೇಲೆ ಏನಾಗುತ್ತೆ ಅಂದರೆ ಮಗುಗೆ ಪ್ಲಾಸೆಂಟ ಇದೆಲ್ಲ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಆಕೆಗೆ ನಾರ್ಮಲ್ ಡಿಲ್ವರಿನೇ ಆಗಲ್ಲ ಮೇನ್ ಇದು ಯಾವ್ದರಿಂದ ಆಗ್ತಿದೆ ಅಂದರೆ ಮನಸ್ಸು ಸ್ಟ್ರೆಸ್ಸಿಂದ ಆ ಥರ ಇರುವಾಗ ಏನಾಗುತ್ತೆ ಅಂದ್ರೆ ಮಧ್ಯಮಾವತಿ ರಾಗಗಳಾಗಿರ್ಬೋದು ಬಿ ಪಿ ಕಡಿಮೆ ಮಾಡುವಂಥ ಕೆಲವೊಂದು ರಾಗಗಳಾಗಿರ್ಬೋದು ಹೆಚ್ಚಿನ ಹೆಚ್ಚಿನದಕ್ಕೆ ಮತ್ತೆ ಕಲ್ಯಾಣಿ ರಾಗ ಅಂತ ಹೇಳ್ತೀವಿ ಅದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಒಂದು ಅನುಕೂಲ ಆಗಿರುವಂಥ ರಾಗಗಳು ಸೊ ಈ ರೀತಿಯಾದ ಮ್ಯೂಸಿಕ್ ಥೆರಪಿ ಏನಾಗುತ್ತೆ ಅಂದ್ರೆ ಮಗುವಿನ ಒಂದು ಮಾನಸಿಕ ಸ್ಥಿತಿ ಚೆನ್ನಾಗಿ ಬೆಳೆಯೋದಕ್ಕೆ ಅದು ಸಹಾಯಕಾರಿ ಆಗಿದೆ ಅದರ ನಂತರ ಏನಾಗುತ್ತೆ ಅಂತಂದ್ರೆ ಗರ್ಭ ಸಂವಾದ ಅಂತ ಅಂದ್ಬಿಟ್ಟು ನಾವು ಹೇಳ್ಕೊಡ್ತೀವಿ ಏನಿದು ಗರ್ಭ ಸಂವಾದ ಅಂತಂದ್ರೆ ಸೊ ನೋಡಿ ಒಂದು ತಾಯಿ ಆದವಳು ಗರ್ಭಿಣಿಯಾಗಿರೋಂತ ತಾಯಿ ತನ್ನ ಮಗು ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು ಅಂದ್ರೆ ನೀನ್ ತಿಂದ ನಿನಗೆ ಈ ಇಷ್ಟ ಆಯ್ತಾ ನಿನ್ಗೆ ಹಿಂಗ್ಯಾ ನೀನ್ ಈ ತರ ಆಗು ನಿನ್ಗೆ ಇದನ್ ಕಲಿ ಅಂದ್ರೆ ಹೇಗೆ ಅಂದ್ರೆ ಒಂದು ಮಗು ಇವಾಗ ಜೊತೆಯಲ್ಲೇ ಇದೆ ಅನ್ನೋ ತರ ಆ ಮಗು ಜೊತೆ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕು ಮತ್ತೆ ಅದಲ್ದಿರ ಕೆಲವೊಂದು ಮೆಡಿಟೇಷನ್ಸ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಆ ಮೆಡಿಟೇಷನ್ಸಲ್ಲಿ ಅಲ್ಲಿ ಏನಂದ್ರೆ ನಾವು ಮಗುವಿನ ಜೊತೆ ಅಂದ್ರೆ ಕೆಲವೊಂದು ಇದನ್ನ ಹೇಳ್ತೀವ ಅಂದ್ರೆ ಮಗು ಆದ ನಂತರ ನೀನ್ ಈ ರೀತಿಯಾದ ಈ ರೀತಿ ಆಗೋ ಒಳ್ಳೆಯ ಸತ್ ಪ್ರಜೆ ಆಗು ಈ ರೀತಿಯಾಗಿ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸೊ ಅದೇ ಅಲ್ದಿರ ತಾಯಿಯಲ್ಲಿ ಒಂದು ಗುರಿನ ಹಾಕಿಸ್ತೀವಿ ಅಂದ್ರೆ ತಾಯಿ ಅದ್ರಲ್ಲಿ ಯಾವ ತರ ಗುರಿ ಹಾಕ್ತಾಳೋ ನನ್ನ ಮಗು ಈ ರೀತಿನೇ ಬರಬೇಕು ಹೀಗೆ ಬರಬೇಕು ಅಂತ ಗುರಿ ಹಾಕಿದ್ರೆ ಮಗು ಅದನ್ನ ರಿಸೀವ್ ಮಾಡ್ಕೊಂಡು ಹಾಗೆ ಬರೋ ಅಂತ ತನ್ನ ದೇಹದ ಚಲನೆಯೇ ಜೀನ್ಸ್ನು ಚೇಂಜ್ ಮಾಡಿ ಅದು ಬರೋ ಅಂತ ಎಷ್ಟೋ ನಿದರ್ಶನಗಳು ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿಯಾಗಿ ಈ ಪ್ರೋಸೆಸ್ ಅಲ್ಲಿ ಅವ್ರಿಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಮತ್ತು ಮತ್ತೆ ಇದ್ರ ಜೊತೆಗೆ ಏನಂದ್ರೆ ಮಂತ್ರ ಥೆರಪಿ ಅಂತ ನಾವು ಕೊಡ್ತಾ ಹೋಗ್ತೀವಿ ಏನಪ್ಪಾ ಮಂತ್ರ ಥೆರಪಿ ಅಂದ್ರೆ ನೋಡಿ ಎಷ್ಟೋ ನಮ್ಮ ವೇದಗಳು ಮಂತ್ರ ಆಗಿರ್ಬೋದು ಆ ಥರಗಳ ಮಂತ್ರಗಳನ್ನು ಡಿಕೋಡಿಂಗ್ ಮಾಡಿದಾಗ ಗೊತ್ತಾಗಿದೆ ಅದರಲ್ಲಿ ಎಷ್ಟು ಸೈಂಟಿಫಿಕ್ ಆದ ಆಧಾರಗಳಿದೆ ಅಂತಂದ್ಬಿಟ್ಟು ಸೊ ಈಗ ನಾವು ಅಶ್ವಿನಿ ದೇವತೆಗಳ ಮಂತ್ರನ ನಾವು ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಮಗು ಸುಂದರವಾಗಿ ಹುಟ್ಟೋದಕ್ಕೆ ಅದು ಸಹಾಯಕಾರಿಯಾಗಿದೆ ವಿಷ್ಣುವಿನ ಮಂತ್ರಗಳನ್ನು ಕೆಲವೊಂದು ಸ್ಮರಣೆ ಮಾಡೋದ್ರಿಂದ ಮಗು ಏನಾಗುತ್ತೆ ಅಂದರೆ ತನ್ನ ಚಾಕ್ಷಿಸುವ ಅಂದರೆ ಒಂದು ಲಕ್ಷಣವಾಗಿ ಹುಟ್ಟುವಂಥ ಒಂದು ಇದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗೆ ಆಂಜನೇಯನ ಕುರಿತಾದ ಕೆಲವೊಂದು ಮಂತ್ರಗಳಿರೋದ್ರಿಂದ ಆಂಜನೇಯದಂಥ ಬಲ ಮತ್ತೆ ಒಂದು ವಜ್ರಕಾಯ ಹೊಂದಿರುವಂಥ ಇದನ್ನ ನೋಡಬಹುದು ಹಾಗೆ ಶಾರದೆ ಮತ್ತು ಹಯಗ್ರೀವ ಮಂತ್ರಗಳನ್ನ ಆ ಒಂದು ಗರ್ಭಿಣಿ ಸ್ತ್ರೀಯರಿಗೆನೇ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗು ಒಂದು ವಿದ್ಯೆ ಆಗಿರಬಹುದು ಬುದ್ಧಿವಂತಿಕೆ ಆಗಿರ್ಬೋದು ಅದು ಚೆನ್ನಾಗಿ ಬರೋದಕ್ಕೆ ಸಹಾಯಕಾರಿಯಾಗುತ್ತೆ ಈ ರೀತಿಯಾದ ಥೆರಪಿಗಳು ಕೊಡೋದ್ರ ಮುಖಾಂತರ ಮಗುವಿನ ಬೆಳವಣಿಗೆಗೆ ನಾವು ಗರ್ಭ ಸಂಸ್ಕಾರದಲ್ಲಿ ಸಹಾಯ ಮಾಡ್ತೀವಿ ಯೋಗ ಟೀಚರ್ ಇರೋದ್ರಿಂದ ಇತರ ಗರ್ಭಿಣಿಯಾದವರು ಯಾವ ಒಂದು ಯೋಗಾಸನಗಳನ್ನ ರೆಗ್ಯುಲರ್ ಆಗಿ ಮಾಡ್ಕೋಬೇಕು ಯಾವ ಸಮಯಗಳಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಮಗುಗೆ ತುಂಬಾ ಒಂದು ಒಳ್ಳೇದಾಗುತ್ತೆ ಬೆನಿಫಿಟ್ ಇರುತ್ತೆ ಇದು ಇದ್ರ ಬಗ್ಗೆ ತಿಳಿಸಿ ಸಮಯ ಅಂತ ತಗೊಂಡಾಗ ನಾವು ಪ್ರಿಫರ್ ಬ್ರಾಹ್ಮಿ ಕಾಲ ಹಾಗೆ ಸಂಧ್ಯಾಕಾಲ ಸೊ ಈ ಕಾಲಗಳಲ್ಲಿ ಏನಾಗುತ್ತೆ ಅಂದ್ರೆ ಗರ್ಭಿಣಿಯರಿಗೆ ಸಂಬಂಧಪಟ್ಟಿದೆ ಕೆಲವೊಂದು ಆಸನಸ್ ಇದೆ ಅದು ಪಶ್ಚಿಮೋತ್ತಾಸನ ಆಗಿರಬಹುದು ಹಾಗೆ ಉಪವಿಷ್ಟ ಕೋನಾಸನ ಆಗಿರಬಹುದು ಹಾಗೆ ಪದ್ಮಾಸನ ಆಗಿರಬಹುದು ಹಾಗೆ ಚಕ್ಕು ಚಲಿಯ ಆಸನಗಳಾಗಿರಬಹುದು ಸೊ ಹಾಗೆ ಈ ತರ ಸಿಟ್ಟಿಂಗ್ ಆಸನಗಳು ಏನಿದೆ ಸೊ ಈ ಒಂದು ಆಸನಗಳು ಏನಾಗುತ್ತೆ ಅಂದ್ರೆ ಗರ್ಭಿಣಿಯರಿಗೆ ಈ ಪೆಲ್ವಿಕ್ ಬೋನ್ಸ್ ಅನ್ನೋದು ಲೂಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಆಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಮತ್ತು ಅವ್ರಿಗೆ ಕೆಲವೊಂದು ಪ್ರಾಣಾಯಾಮಗಳಿದೆ ಅಂದ್ರೆ ಎಲ್ಲ ಪ್ರಾಣಾಯಾಮಗಳೂ ಗರ್ಭಿಣಿಯರಿಗೆ ನಾವು ಟೀಚ್ ಮಾಡಲ್ಲ ಯಾಕಂದ್ರೆ ಪ್ರಾಣಾಯಾಮ ಮೇನ್ ಏನಾಗುತ್ತೆ ಅಂದ್ರೆ ಉಷ್ಣನ ಜಾಸ್ತಿ ಮಾಡ್ಬಿಡುತ್ತೆ ಅದು ಅದಕ್ಕೆ ಮತ್ತೆ ನಾವು ದೌತಿಗಳನ್ನ ಕೊಡಬೇಕು ದೌತಿ ನಂತರ ಕೆಲವೊಂದು ಶೀತಲಿ ಪ್ರಾಣಾಯಾಮಗಳು ಅಂತ ಅಂದ್ಬಿಟ್ಟು ಬರುತ್ತೆ ಶೀತಲಿ ಶೀತಕಾರಿ ಸದಂತಿ ಅಂತ ಅದನ್ನ ಅವ್ರಿಗೆ ಜಾಸ್ತಿ ಮಾಡಿಸ್ತೀವಿ ಸೊ ಅದಾದ ನಂತರ ಕೆಲವೊಂದು ಅನುಲೋಮ ವಿಲೋಮ ಪ್ರಾಣಾಯಾಮಗಳಲ್ಲೂ ಕೆಲವೊಂದು ನಿಬಂಧಿತವಾಗಿದೆ ಆ ಪ್ರಾಣಾಯಾಮಗಳನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗುತ್ತೆ ಶ್ವಾಸಕೋಶ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿ ಆಮ್ಲಜನಕ ಅನ್ನೋದು ಬಾಡಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ನಾಡಿ ಶುದ್ಧಿ ಆಗುತ್ತೆ ಸೊ ಯಾವಾಗ ನಾಡಿ ಶುದ್ಧಿ ಆಯ್ತೋ ಹಾರ್ಟ್ ಅನ್ನೋದು ಚೆನ್ನಾಗಿ ವರ್ಕ್ ಆಗೋಕೆ ಶುರು ಆಗುತ್ತೆ ಮಗುವಿಗೆ ಚೆನ್ನಾಗಿ ಆಕ್ಸಿಜನ್ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಆಕ್ಸಿಜನ್ ಮಗುಗೆ ಪ್ರಾಬಲಿ ಸಿಗೋದ್ರಿಂದ ಏನಾಗುತ್ತೆ ಮಗುವಿನ ಆರೋಗ್ಯ ಅಂದ್ರೆ ಈಗ ಹುಟ್ಟುತ್ತಾ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಿದೆ ಎರಡು ವರ್ಷ ಆಗ್ತಿದಂಗೆ ವೀಸಿಂಗ್ ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ ಮತ್ತೆ ನರ್ವ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬೇರೆ ಬೇರೆ ಎಲ್ಲಾ ಪ್ರಾಬ್ಲಮ್ಸ್ ನೋಡ್ತಿದ್ದೀವಿ ಈ ಪ್ರಾಬ್ಲಮ್ಸ್ ಆಗದಿಲ್ದಿದ್ದಂಗೆ ಮಗುವಿಗೆ ಸಹಾಯಕಾರಿ ಆಗುವಂಥ ಈ ಕೆಲವೊಂದು ಆಸನಗಳು ಪ್ರಾಣಾಯಾಮಗಳು ಮೆಡಿಟೇಷನ್ಗಳು ಹಾಗೆ ಯೋಗ ನಿದ್ರೆ ಅಂತ ಹೇಳ್ತೀವಿ ಅದರಲ್ಲಿ ಕ್ಯೂ ಆರ್ ಟಿ ಮತ್ತು ಡಿ ಆರ್ ಟಿ ಅಂತಿದೆ ಕ್ಯೂ ಆರ್ ಟಿ ಅಂದರೆ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಡಿ ಆರ್ ಟಿ ಅಂದರೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಅಂದರೆ ಈಗ ಏನಾಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವ್ರಿಗೆ ನಿದ್ದೆನೇ ಬರಲ್ಲ ಕೆಲವ್ರಿಗೆ ನೈಟ್ ನಿದ್ದೆ ಮಾಡಿದ್ರೆ ಮಾರ್ನಿಂಗ್ ಮಾಡಲ್ಲ ಮಾರ್ನಿಂಗ್ ಮಾಡಿದ್ರೆ ನೈಟ್ ನಿದ್ದೆ ಮಾಡಲ್ಲ ಮತ್ತೆ ಕೆಲವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಏನು ಸ್ಟ್ರೆಸ್ಸು ಅಂತಂದರೆ ಮಗು ನಾಳೆ ಫ್ಯೂಚರ್ ಹೆಂಗಪ್ಪ ನಾನು ಡೆಲ್ವರಿ ಇದಾಗುತ್ತೋ ಅದಾಗುತ್ತೋ ಈ ಸ್ಟ್ರೆಸ್ಸಿಂದ ಏನಾಗೋಗ್ಬಿಡುತ್ತೆ ಅಂದರೆ ಅವ್ರಿಗೆ ಮೈಂಡ್ ಏನಾಗುತ್ತೆ ಅಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಡಿ ಆರ್ ಟಿ ಅಲ್ಲಿ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕಲ್ ನಾವು ಅವ್ರಿಗೆ ನೀಟಾಗಿ ಅಂದ್ರೆ ಮೈಂಡ್ಗೆ ಆ ಒಂದು ಸಬ್ ಮೈಂಡ್ಗೆ ಮೈಂಡ್ ಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ನೀವು ತುಂಬಾ ಆರೋಗ್ಯವಾಗಿದ್ದೀರಾ ಮಗು ಆರೋಗ್ಯವಾಗಿದೆ ಅಂತ ನಾವು ಈ ಪಾಸಿಟಿವ್ ಥಾಟ್ಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಹಾಗೇನೆ ಪ್ರೋಸೆಸ್ ಆಗಿ ಸೊ ಅದು ಹಾಗೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಈ ರೀತಿಯಾದಂಥ ಕೆಲವೊಂದು ಇದನ್ನ ಮೇಡಮ್ ಈಗ ಗರ್ಭಿಣಿ ಆದಮೇಲೆ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳಿಂದ ಶುರು ಮಾಡೋದು ಎಷ್ಟು ತಿಂಗಳವರೆಗೂ ಈ ಒಂದು ನೋಡಿ ಇದನ್ನು ಪ್ರಿಫರ್ ಮಾಡೋದಿಲ್ಲ ಗರ್ಭಿಣಿ ಸ್ತ್ರೀಯರ್ಗೆ ಒಂದು ಪ್ರಾಣಾಯಾಮನ ಒಂದು ಅದು ಕೆಲವೊಂದು ಪ್ರಾಣಾಯಾಮಗಳನ್ನ ನಾವು ಸಜೆಸ್ಟ್ ಮಾಡಬಹುದು ಒಟ್ಟು ತ್ರೀ ಮಂತ್ರಿಗೂ ನಾವು ಅವ್ರಿಗೆ ಯಾವುದೇ ರೀತಿಯಾಗಿ ಆಸನಗಳು ಮಾಡಿ ಅಂತ ಹೇಳಲ್ಲ ಆಫ್ಟರ್ ಫೈವ್ ಮಂತ್ಸ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಕೆಲವೊಂದು ವಾಕಿಂಗ್ಸ್ನ ಕೊಡ್ತೀವಿ ಆಮೇಲೆ ಕೆಲವೊಂದು ಪೋಶ್ಚರ್ಸ್ನ ನಾವು ಕೊಡ್ತೀವಿ ಅದು ಕೆಲವೊಂದು ಬಾಲ್ಸ್ಗಳಾಗಿರ್ಬೋದು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಎಕ್ಸರ್ಸೈಸಸ್ನ ನಾವು ಮಾಡಿಸ್ತೀವಿ ಅದಾದ ಮಿತ್ರ ಸಿಕ್ಸು ಸೆವೆನ್ ಮಂತ್ಸಲ್ಲಿ ಏನು ಮಾಡುತ್ತೆ ಅಂದರೆ ನಾವು ಆಸನಗಳನ್ನು ಮಾಡಿಸ್ತಾ ಹೋಗ್ತೀವಿ ಈಗ ನಾನು ಹೇಳೋದ್ನಲ್ಲ ಅಂದರೆ ಏನು ಈಗ ಪಶ್ಚಿಮೋತ್ತಾಸನ ಆಗಿರಬಹುದು ಉಪವಿಷ್ಟ ಕೋನಾಸನ ಆಗಿರಬಹುದು ಸೊ ಮತ್ತೆ ಈ ರೀತಿ ಈ ರೀತಿ ಆಸನಗಳನ್ನೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ನಾರ್ಮಲ್ ಡೆಲಿವರಿಗೆ ಇದು ಸಹಾಯಕಾರಿಯಾಗುತ್ತೆ ಅಂದರೆ ಸಿಕ್ಸ್ ಟು ಸೆವೆನ್ ಮಂತ್ಸ್ಗೆ ಆಸನಗಳು ಶುರು ಮಾಡ್ತೀವಿ ಅದ್ರ ಜೊತೆಗೆ ಮೆಡಿಟೇಷನ್ನ ನಾವು ಏನು ಮಾಡ್ತೀವಿ ಅಂದರೆ ಸೆವೆನ್ ಮಂತ್ಸಿಂದ ನಾವು ಮೆಡಿಟೇಷನ್ಸ್ನೆಲ್ಲ ಅವ್ರಿಗೆ ತುಂಬಾ ಹಲವು ಮೆಡಿಟೇಷನ್ಸ್ ಇದೆ ನೂರ ಎಂಟು ತರ ಮೆಡಿಟೇಷನ್ಸ್ ಇದೆ ಅದೆಲ್ಲ ಗರ್ಭ ಸಂಸ್ಕಾರದಲ್ಲೇ ನಾವು ಅವ್ರಿಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ ಯಾರಾದರೂ ನಮ್ಮ ವೀಕ್ಷಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರಿಗೆ ನಿಮ್ಮ ಸಂಪರ್ಕ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅವ್ರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಸೊ ತುಂಬ ಧನ್ಯವಾದಗಳು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಮಾತಾಡೋಣ ಮೇಡಮ್ ನಮಸ್ಕಾರ